ಎಲ್ಲ ವಿದ್ಯಾರ್ಥಿಗಳಿಗೆ ಚಾನ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಕೆಲವೊಬ್ಬ SLC ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಏನು ಅಂತಂದ್ರೆ, ಸೈನ್ಸ್ ಅಥವಾ ವಿಜ್ಞಾನ ವಿಷಯದಲ್ಲಿ ಈ ಅನ್ವಯಿಕ ಪ್ರಶ್ನೆ ಅಥವಾ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ, ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಎಕ್ಸಾಮ್ ನಲ್ಲಿ ಯಾವ ರೀತಿ ಬರೀಬೇಕು, ಮತ್ತು ಈ ಅನ್ವಯಿಕೆ ಅಥವಾ ಅಪ್ಲೈಡ್ ಕ್ವಶನ್ಸ್ಗೋಸ್ಕರ ನಾವು ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡಬೇಕು ಅಂತ. ಸೊ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ವಿಡಿಯೋದಲ್ಲಿ ಹೇಳ್ತಾ ಇರೋ ಕಂಟೆಂಟ್ ಅಥವಾ ವಿಷಯ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಲೈಕ್ ಮಾಡಿ. ಮತ್ತು ಇನ್ನೊಂದು, ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದ್ರೆ ಅಥವಾ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂತಂದ್ರೆ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ. ವಿಡಿಯೋನ ಪ್ರಾರಂಭಿಸೋಣ. ಈಗ ವಿಷಯ ಏನು ಅಂತಂದ್ರೆ, ಈ ಅಪ್ಲೈಡ್ ಕ್ವಶನ್ಸ್ ಅಥವಾ ಅನ್ವಯಿಕ ಪ್ರಶ್ನೆಯನ್ನು ಯಾವ ರೀತಿ ಬರಿಬೇಕು ಅಂತ. ಸೊ ಬರಿಬೇಕು ಅನ್ನೋದಕ್ಕಿಂತ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಳ್ಳೆ ರೀತಿ ನಾವು ಪ್ರಿಪ್ರೇಷನ್ ಅನ್ನ ಮಾಡಿರಬೇಕು. ಈಗ ಪ್ರಿಪ್ರೇಷನ್ ಅನ್ನ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಈಗ ಸೈನ್ಸ್ ಬುಕ್ ಅಥವಾ ಸೈನ್ಸ್ ಪುಸ್ತಕದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಯಾವುದೇ ಒಂದು ನಿಯಮ ಆಗಿರಬಹುದು ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಅವ್ರು ಹೇಳಿದ ನಂತರ ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ. ಚಟುವಟಿಕೆ ಆದ ನಂತರ ಪ್ರಯೋಗಗಳನ್ನು ಕೂಡ ಕೊಟ್ಟಿರ್ತಾರೆ. ಕೆಲವೊಂದು ಪ್ರಯೋಗಗಳನ್ನು ಕೂಡ ಅವರು ಸೈನ್ಸ್ ವಿಷಯದಲ್ಲಿ ಕೊಟ್ಟಿರ್ತಾರೆ. ಸೊ ಈ ಚಟುವಟಿಕೆ ಮತ್ತು ಪ್ರಯೋಗ ಏನಿರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೊಂದು ನಿಯಮ ಕೊಟ್ಟಿದ್ರೆ ಅದನ್ನ ಇದಕ್ಕೆ ಅಪ್ಲೈ ಮಾಡಿ ಅಥವಾ ಅನ್ವಯ ಮಾಡಿ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಆ ನಿಯಮವನ್ನ ಮತ್ತು ಅದನ್ನ ಯಾವ ರೀತಿ ಅನ್ವಯವನ್ನ ಮಾಡಿದ್ದಾರೆ ಅಥವಾ ಅಪ್ಲೈ ಅನ್ನ ಮಾಡಿದ್ದಾರೆ ಅಂತ ನೀವು ತಿಳಿದುಕೊಂಡ್ರೆ, ನೀವು ಈ ಉತ್ತರಗಳ ಅಂದ್ರೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ. ಈಗ ಬರೆಯೋದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಅವರು ಚಟುವಟಿಕೆಗಳಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಯಾವ ರೀತಿ ಅದನ್ನ ಮಾಡಿದ್ದಾರೆ ಅಂತ. ಅಂದ್ರೆ ಅಂದ್ರೆ ಆ ನಿಯಮವನ್ನು ಯಾವ ರೀತಿ ಅಪ್ಲೈ ಮಾಡಿ ಚಟುವಟಿಕೆ ಮಾಡಿದ್ರೆ ಅಂತ ತಿಳಿಸಿರ್ತಾರೆ, ಅದೇ ರೀತಿ ಪ್ರಯೋಗ ಯಾವ ರೀತಿ ಮಾಡಿದ್ರೆ ತಿಳಿಸಿರ್ತಾರೆ. ಸೊ ಅದೇ ಮಾದರಿಯಲ್ಲಿ ನೀವು ಉತ್ತರಗಳನ್ನ ಬರಿಬೇಕಾಗುತ್ತೆ ಎಕ್ಸಾಮ್ ನಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಎಕ್ಸಾಮ್ ನಲ್ಲಿ ಕೊಟ್ಟಿರೋ ಪ್ರಶ್ನೆಯನ್ನು ಕೂಡ ಅರ್ಥ ಆಗುತ್ತೆ, ಒಳ್ಳೆ ರೀತಿ ಬರೆದ್ರಿಂದ ಪೂರ್ತಿ ಅಂಕಗಳು ಸಿಗುತ್ತೆ. ಮಾಡ್ಬೇಕಾಗಿದ್ದು ಇಷ್ಟೇ, ಏನು ಅಂತಂದ್ರೆ ಚಟುವಟಿಕೆ ಮತ್ತು ಪ್ರಯೋಗಗಳೇನಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅನ್ವಯಿಕ ಪ್ರಶ್ನೆ ಇರುತ್ತಲ್ಲ, ಅದು ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ರಿ ಅಂತ ನಿಮ್ಮಿಂದ ತಿಳಿದುಕೊಳ್ಳೋದು ಒಂದು ಪ್ರಯತ್ನ ನಮ್ಮ ಕರ್ನಾಟಕ SLC ಬೋರ್ಡ್ ಅವರು. ಸೊ ಅದಕ್ಕೋಸ್ಕರ ನೀವು ಒಳ್ಳೆ ರೀತಿ ಅರ್ಥ ಮಾಡ್ಕೊಂಡ್ರೆ ನೀವು ಅನ್ವಯಿಕ ಪ್ರಶ್ನೆಯನ್ನ ಒಳ್ಳೆ ರೀತಿ ಉತ್ತರವನ್ನು ಕೂಡ ಮಾಡಬಹುದು. ಈ ರೀತಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅಪ್ಲೈಡ್ ಕ್ವಶನ್ಸ್ ಅಥವಾ ಅನ್ವಯಿಕ ಪ್ರಶ್ನೆಗೆ ಪ್ರಿಪರೇಷನ್ ಅನ್ನ ಮಾಡಬೇಕು. ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೇನೆ. ವಿಡಿಯೋವನ್ನ ಲೈಕ್ ಮಾಡಿ, ಮಾಡದೇ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದೆ, ಅದೇ ರೀತಿ ಎಲ್ಲರಿಗೂ ಹೆಲ್ಪ್ ಆಗಬೇಕು. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂತಂದ್ರೆ ಎಲ್ಲರಿಗೂ ಹೆಲ್ಪ್ ಆಗಬೇಕು. ಆಲ್ ದ ಬೆಸ್ಟ್.